ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನಿನ್ನೆ ಲಾಗನ್ನು ಹಾಕಲಿಲ್ಲ, ಹಾಗಾಗಿ ಇವತ್ತು ಎಷ್ಟೊತ್ತಿದ್ದರೂ ಹಾಕಲೇಬೇಕು ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಯಾಕಂದರೆ ಕೆಲವೊಬ್ಬರು ತುಂಬ ನನ್ನ ಲಾಗ್ಸನ್ನು ವೇಟ್ ಮಾಡ್ತಾ ಇರ್ತಾರೆ, ಕಮೆಂಟ್ ಮಾಡಿ ಹೇಳ್ತಾರೆ ನಿಮ್ಮ ಲಾಗಿಗೆ ವೇಟ್ ಮಾಡ್ತಾ ಇದ್ವಿ ಅಂತ ಹೇಳಿಬಿಟ್ಟು. ಹಂಗಾಗಿ ಒಂದಿನ ಬಿಟ್ಟರೆ ಏನೋ ಒಂಥರ ಅನಿಸುತ್ತಾ, ಹಾಗಾಗಿ ಇವತ್ತು ಹಾಕಿದ್ರಾಯ್ತು ಲಾಗ್ ಅಂತ ಹೇಳಿಬಿಟ್ಟು ಎಷ್ಟೊತ್ತಾದ್ರೂ ಆಗಲಿ ಅಂತ ನೈಟು ಫುಲ್ ಲೇಟಾಗಿ ವಿಡಿಯೋ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಕೊಡಿ, ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋ ಫ್ರೆಂಡ್ಸ್. ಇವಾಗ ನೋಡ್ಬೋದು, ನಾನು ದೀಪ ಹಚ್ಚಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಬೆಳಿಗ್ಗೆ ಒಂದು 10:30 ಆಗಿತ್ತು ಆಲ್ರೆಡಿ. ಮನೆ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಬಂದು ಈಗ ದೀಪ ಹಚ್ತಾ ಇದ್ದೆ. ದೀಪಕ್ಕೆ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ. ಹಾಗಾಗಿ ನವ್ಯನೂ ಕೂಡ ಎದ್ದಿದ್ಲು, ನಾಷ್ಟ ಬೆಳಿಗ್ಗೆ ಮಾಡಿಟ್ಟಿದ್ದೆ, ಬಟ್ ಇನ್ನೂ ತಿಂದಿದ್ದಿಲ್ಲ. ತಿಂದ್ರಾಯಿತು ಅಂತ ಹೇಳಿಬಿಟ್ಟು ಬೇಗ ಪೂಜೆ ಗೀಜೆ ಮಾಡ್ಕೊಂಬಿಟ್ರೆ ಸಾಯಂಕಾಲ ಫ್ರೀ ಆಗಿರ್ತೀವಿ ಅಂತ ಹೇಳಿಬಿಟ್ಟು ಬೆಳಗ್ಗೆನ ಬೇಗ ಮಾಡಿಕೊಂಡೆ. ಒಂದೊಂದು ದಿನ ಎಲ್ಲ ಬಿಟ್ಟುಬಿಟ್ಟು ತಿನ್ನೋದು ಬಿಟ್ಟು ಎಲ್ಲ ಬಿಟ್ಟು ಮಾಡಿಬಿಡ್ತೀನಿ. ಒಂದೊಂದು ದಿವಸ ಆಕಿಗೆ ನವ್ಯಾಗ ತಿನ್ನಿಸ್ಕೊತ ಕುಂತೆ ಅಂದರೆ ಒಂದು 1/2 ತಾಸಾದರೂ ಟೈಮ್ ಹೋಗೇ ಬಿಡುತ್ತೆ ಆಕಿಗೆ ಅಲ್ಲೇ ತಿನ್ಸಕ್ಕನ. ಆಮೇಲೆ ನಾನು ಮತ್ತೆ ಸ್ನಾನ ಮಾಡಿ ತಿಂದು ಪೂಜೆ ಗೀಜೆ ಮಾಡಬೇಕು ಅಂದರೆ ಒಂದು 12-1 ಆಗಿಬಿಡ್ತೈತಿ. ಹಾಗಾಗಿ ಕೆಲವೊಂದು ಟೈಮಲ್ಲಿ ಬೆಳಗ್ಗೆನ ದೀಪ ಹಚ್ಕೊತೀನಿ, ಕೆಲವೊಂದು ಟೈಮಲ್ಲಿ ಸಾಯಂಕಾಲ ದೀಪ ಹಚ್ಕೊತೀನಿ ಫ್ರೆಂಡ್ಸ್. ಹಂಗೂ ಹಿಂಗೂ ಕೂಡ ಮಾಡ್ತಾ ಇರ್ತೀನಿ. ಹಾಗಾಗಿ ಬೆಳಗ್ಗೆ ಲೇಟ್ ಆಗಿಬಿಡುತ್ತೆ ನೋಡಿರಿ ನಾಷ್ಟ. ಹಾಗಾಗಿ ಬೆಳಗ್ಗೆ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಈಗ. ಮುಂಚೆ ಎಲ್ಲ ಬೆಳಗ್ಗೆ 6 ಒಳಗಡೆನ ಪೂಜೆ ಮಾಡ್ಕೊಂಬಿಡ್ತಿದ್ದೆ ಶುಕ್ರವಾರ ಅಂದರೆ. ಆವಾಗ ಒಂದಿಷ್ಟು ದಿನ ಮಾಡಿದ್ದೆ, ಚೆನ್ನಾಗಿ ಇತ್ತು. ಬಟ್ ಅದೇ ಬೆಸ್ಟ್ ಅನ್ನಿಸ್ತೈತಿ ನನ್ನ ಪ್ರಕಾರ. ಇದು ಲೇಟಾಗಿ ಮಾಡೋದು, ಸಾಯಂಕಾಲ ಮಾಡೋದು ಅಷ್ಟು ಚೆನ್ನಾಗಿರಂಗಿಲ್ಲ. 6 ಇಲ್ಲ 9 ಒಳಗಡೆ ಪೂಜೆ ಮಾಡ್ಕೊಂಬಿಟ್ರೆ ಚೆನ್ನಾಗಿರ್ತೈತಿ. ಇವಾಗ ದೀಪ ಹಚ್ಚಕ್ಕೆ ನಾವೇ ಅದೇ ವೇಟ್ ಮಾಡ್ತಾ ಇದ್ಲು. ನಾನು ದೀಪ ಹಚ್ಚಿ ನಾಷ್ಟ ಮಾಡಿಸಿದ್ರಾಯ್ತು ಅಂತ ಸುಮ್ಮನೆ ಇದ್ದೆ. ಫ್ರೆಂಡ್ಸ್ ನೋಡಿರಿ, ಬೆಳಗ್ಗೆ ಅಷ್ಟು ವೀಡಿಯೋ ಮಾಡಿಕೊಂಡೆ, ಮತ್ತು ಈಗ ರಾತ್ರಿ ಕಂಟಿನ್ಯೂ ಮಾಡಕತ್ತೀನಿ. ಕರಿಬೇವು ಮತ್ತು ಆಲೂಗಡ್ಡೆ ಇದು ಏನಪ್ಪ ಈರುಳ್ಳಿ ಹೆಚ್ಕೊಂಡು ರೆಡಿ ಮಾಡಿಟ್ಟೀನಿ. ಇಲ್ಲಿ ಮಸಾಲೆನೂ ಕೂಡ ರುಬ್ಬಿಟ್ಕೊಂಡಿನಿ. ಮಸಾಲೆಗೆ ಕಾಯಿ, ಸ್ವಲ್ಪ ಪುಟಾಣಿ, ಆಮೇಲೆ ಒಂದು ಈರುಳ್ಳಿ, ಒಂದು 2 ಟೊಮೆಟೊ ಹಾಕಿನಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಕಿನಿ. ಸ್ವಲ್ಪ ಸ್ವಲ್ಪ ಹಾಕಿ ಇವಾಗ ರುಬ್ಕೊಂಡಿನಿ. ಮತ್ತು ಮಸಾಲೆ ಪೌಡ್ರ್ ಹಾಕಿನಿ, ಇದು ಸಾಂಬಾರು ಪೌಡ್ರ್ ಹಾಕಿನಿ, ಸ್ವಲ್ಪ ಧನಿಯಾ ಪುಡಿ ಹಾಕಿನಿ. ಆಮೇಲೆ ಇಲ್ಲಿ ನೋಡ್ಬೋದು ಹುರುಳಿ ಕಾಳು ನೆನೆಸಿಟ್ಟಿನಿ, ಮೊಳಕೆ ಬರಿಸಿಲ್ಲ. ಹಂಗಾಗಿ ಈಗ ಸಾಂಬಾರಿಗೆ ಬೇಕು, ಅರ್ಜೆಂಟಾಗಿ ಬೇಕಾಗಿತ್ತು. ಹಂಗಾಗಿ ಬೆಳಗ್ಗೆನ ನೆನೆ ಹಾಕಿದ್ನೆ ಸ್ವಲ್ಪ ಅರ್ಧ. ಇವಾಗ ಸಾಂಬಾರಿಗೆ ಯೂಸ್ ಮಾಡ್ಕೊತೀನಿ, ಮಿಕ್ಕಿದ್ದು ಮೊಳಕೆ ಕಟ್ಕೊಂಡ್ರಾಯಿತು ಅಂತ ಹೇಳಿಬಿಟ್ಟು ಮಾಡಾಕತ್ತೀನಿ ಫ್ರೆಂಡ್ಸ್ ಈಗ ಸಾಂಬಾರು. ಈಗ ಒಗ್ಗರಣೆ ಕೊಟ್ಟು ಒಂದು 3 ವಿಜಲ್ ಕೂಗಿಸಿದ್ನಿ ಅಂದ್ರೆ ಸಾಂಬಾರು ರೆಡಿ ಆಕೈತೆ. ಫ್ರೆಂಡ್ಸ್ ನೋಡಿರಿ, ಇವಾಗ ಸಾಂಬಾರು ರೆಡಿ ಆಯಿತು. ಸಾಂಬಾರು ರೆಡಿ ಮಾಡಿ ವೀಡಿಯೋ ಮಾಡಾಕತ್ತೀನಿ. ಯಾಕಂದ್ರೆ ನಮ್ಮಿತ್ತ ಹೊರಗಡೆ ಆಟ ಆಡೋಕೆ ಹೋಗಿದ್ಲು, ಹಾಗಾಗಿ ಆಡಲಿ ಬಿಡೋ ಅಂತ ಸುಮ್ಮನೆ ಬಿಟ್ಟೆ. ಕೆಳಗಡೆ ಮನೆಯವರು ಅವ್ರ ಮನೆ ಹೋಗ್ತಾಳೆ, ಅವ್ರ ಜೊತೆಗೆ ಆಟ ಆಡ್ತಾಳೆ. ಅವ್ರ ಮನೇಲಿ ಒಂದು ಪಾಪು ಐತಿ, ಅವ್ರ ಮನೆಗೆ ಹೋಗೋದು ಬರೋದು ಮಾಡ್ತಾಳೆ. ಅವರು ಹಚ್ಕೊತಾರೆ, ಹಾಗಾಗಿ ಕಳಿಸ್ತೀನಿ ನಾನು. ಆ ಥರ ಏನೇ ಇಲ್ಲ, ಹಾಗಾಗಿ ಹೋಗ್ತಾಳೆ ಆಡಲಿ ಅಂತ ಬಿಡ್ತೀನಿ. ಇನ್ನೇನು ಸ್ಕೂಲು ಸ್ಟಾರ್ಟ್ ಆಗುತ್ತಾ, ಹಾಗಾಗಿ ಆಡಲಿ ಅಂತ ಸುಮ್ಮನೆ ಬಿಟ್ಟಿರ್ತೀನಿ. ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಷ್ಟು ಪಾತ್ರೆ ಅದು, ಇಷ್ಟು ಪಾತ್ರೆ ತಿಕ್ಕೀವಿ. ಈಗ ಅನ್ನ ಹಾಕ್ಕೊಳಕತ್ತೀನಿ ನಮ್ಮ ನವ್ಯಾಗ ಊಟ ಮಾಡಿಸ್ಬೇಕು. ನನಗೂ ಹೊಟ್ಟಿಸ್ತೈತಿ ಇವತ್ತು, ಅದಕ್ಕೆ 9:30 ಆಗೈತಿ ಆಲೆ ಟೈಮು. ಊಟ ಮಾಡ್ತೀನಿ ಅಕ್ಕಿ ಕರ್ಕೊಂಡು. ಅಕ್ಕಿಗೆ ಉಣ್ಣ ಅಂದ್ರೆ ನಾ ಅಪ್ಪ ಬಂದಮೇಲೆ ಊಟ ಮಾಡ್ತೀನಿ ಅಂದ್ಲು. ಹಂಗಾಗಿ ಆಟ ಆಡ್ತಾ ಇದ್ದಾಳೆ ಸೆಟ್ಲ್ ಬ್ಯಾಟ್. ಅವರು ಊರಿಗೆ ಹೋಗಿದ್ದರು, ಬಂದಾಳ ಹಾಗಾಗಿ. ಮತ್ತು ಅವ್ರ ಜೊತೆಗೆ ಒಂದು ಹುಡುಗಿನೂ ಬಂದಾಳ, ಹಾಗಾಗಿ ಆಟ ಆಡೋಕೆ ಫ್ರೆಂಡ್ಸ್ ಸಿಕ್ಕಾರ ನೋಡ್ರಿ. ಮನೆಗೆ ಈಗ ಆಟ ಆಡಿಕೊಂಡು ಬರ್ತಾಳೆ.
ಬಂದು ಊಟ ಮಾಡ್ತೀನಿ ಅಂದ್ಲು. ಆಯಿತು ಅಂದೆ. ಅವರೊಂದು ಲಡ್ಡು ಕೊಟ್ಟಿದ್ರು, ಅಂದು ತಿಂದು ಅರ್ಧ ತಿಂದು ನಮಗೂ ಅರ್ಧ ತಂದು ಕೊಟ್ಟೋದ್ ನೋಡ್ರಿ, ಅಷ್ಟು ಇದಾದಾಳೆ. ಆಟ ಆಡೋ ಹುಚ್ಚು, ಹಂಗಾಗಿ ಆಟ ಆಡೋಕೆ ಹೋಗಿ ಬಿಟ್ಟು ಆದ್ರೆ ತಿನ್ನೋದು ಏನಾರು ಕೊಟ್ಟರು ಅಂದ್ರೆ ಮನೆಗೆ ಬಂದು ಅವ್ರ ಅಕ್ಕಗೆ ನನಗೆ ಕೊಟ್ಬಿಟ್ಟು ತಿಂತಾಳೆ. ಅಷ್ಟು ಬುದ್ಧಿ ಐತಿ, ಸಾಕು. ಇನ್ನು ನೋಡ್ರಿ, ಕಾಳು ಸಾರು ಪಲ್ಯ, ಪಲ್ಯ ಅಂತೀನಿ ನೋಡ್ರಿ, ಆಲೂಗಡ್ಡೆ ಸಾಂಬಾರು ಮಸಾಲೆ ಸಾರು. ಹಾಂ ನೋಡ್ರಿ, ಈಗ ನಾವ್ಯಾಗ ಊಟ ಮಾಡಿಸ್ತೀನಿ. ಕುಂತಾಳೆ ಇಲ್ಲೇ, ಹೊಟ್ಟೆ ಹಸ್ಕೊಂಡಾಳೋ ಇಲ್ಲ ಗೊತ್ತಿಲ್ಲ. ಹೊಟ್ಟಿನಲ್ಲಿ ಅವ್ರ ತಂಗಿ ನೋಡ್ತಾಳೆ ಹೊರಗೆ, ಹೊರಗೆ ಹಣ್ಣಿ ಕೆಕ್ಕು ಅಂತ ಕುಂತಾಳೆ. ಹೂ ಬಿಸಿ ಐತಿ ನವ ಅನ್ನ ಸಾರು. ಹ್ಞೂ ಅವ ಭಾಳ ಬಿಸಿ ಐತಿ, ಆರಬೇಕು. ಹಾಂ ನವಕ್ಕ. ಹ್ಞೂ ಹ್ಞೂ ತಗೋ. ಈ ಟೀಶರ್ಟು ಎಲ್ಲ ಕಲಿ ಮಾಡ್ಕೊಂಬಿಟ್ಟ. ಚಾಕ್ಲೇಟ್ ತಿನ್ನಿಸಿದ್ನೆ ಬರ್ತಡೇಕ್ಕೆ, ಚಾಕ್ಲೇಟ್ ಕೊಟ್ಟಿದ್ರಲ್ಲ ಅವ್ರ ಆಂಟಿ ಅಂಕಲ್, ಅದ್ರದ್ದು ಕಲಿ ಮಾಡ್ಕೊಂಬಿಟ್ಟ ಅವ್ರಿ. ಅಮ್ಮ ಬರ್ತಾಳೆ, ಅಮ್ಮ ತಿನ್ನು. ಹಾಂ ಹಾಂ ಬರ್ತಾಳೆ, ನೀ ತಿನ್ನು ನೋಡ್ರಿ. ಅವ್ರ ತಂಗಿಗೆ ಹಣಿಕೆ ಹಾಕಿ ನೋಡ್ತಾಳೆ, ಹೊರಗೋಗಿ ಹಾಲಾಕಿ ನೀ ತಿನ್ನು ಬರ್ತಾಳೆ, ಆಟ ಆಡಕ್ಕೆ ಹೋಗಿ ಹಾಕಿ ನೀನು ತಿನ್ನು, ನೀನು ಅಲ್ಲಿ ನಿಂದ್ರು ಅಂತ ನೋಡ್ಕೋಂತ ತಂಗಿ ಆಟ ಆಡೋದು. ಊಟ ಮಾಡಿ ನೀನು ವಾಕ್ ಮಾಡ್ಕೋಂತ ನೋಡುವಂತಕಿನ ತಗೋ. ಹಾಂ ಹಾಂ ಗುಡ್ ಗರ್ಲ್. ಇಲ್ಲಿ ಹಾಳು ಈ ಕಡೆ ಇಲ್ಲಿ ನೋಡು ಚಿನಿ. ವಿಡಿಯೋ ಮಾಡಕ್ ಕುಂತ್ರ ನಂಗೆ ವಿಡಿಯೋ ಮಾಡಕ್ ಕುಂತ್ಕೊಳ್ಳ ನೋಡ್ರಿ. ಹೆಂಗ ನಾನು ಹಿಂದಿಂದ ಬರಕ್ ಕುಂತ ಎಲ್ಲಿಗೆ ಬಾಳಿ ಮಮ್ಮಿ ಏನೋ ಮಾಡ್ತಾವ್ರಿ ನೋಡೋಣ ಬಾ ಬಾ. ಇವತ್ತು ನಮ್ಮ ಅಕ್ಕನ ಕ್ಯಾಮ್ರಾ ಇಟ್ಕೊಂಡಿರೋದು ನೋಡ್ರಿ, ನಾ ಇಟ್ಕೊಂಡಿಲ್ಲ, ನಮ್ಮ ಅಕ್ಕ ಕ್ಯಾಮ್ರಾ ಇಟ್ಕೊಂಡಿರೋದು. ಮಾತಾಡಿದ್ವಿ ಆಯ್ ಫ್ರೆಂಡ್ಸ್ ಬಾ. ಏನ್ ಮಾಡ್ತಿದ್ದೀಯಮ್ಮ? ಮಾ ಏನ್ ಮಾಡ್ತಿದ್ಯಾ? ಚಪಾತಿ. ನಾವ್ಯಾಗೆ ಚಪಾತಿ ಬೇಕಂತ. ಓ ಕೇಳ್ಬಿಟ್ಲಾ? ಅರಡಿ ಚಪಾತಿ ನೋಡ್ ಫ್ರೆಂಡ್ ಕ್ಯಾಮ್ರದಿಂದ ಎಷ್ಟೊಂದು ಬರ್ತೈತಿ ಅಲ್ಲ ನೋಡ್ರಿ. ನಮ್ಮಮ್ಮ ಎಷ್ಟು ಚಂದಿದ್ದಾರೆ ಬೆಳ್ಳ. ನಮ್ಮ ಅಕ್ಕ ನೋಡ್ರಿ, ನಾವು ಯಾರು ಮುಷ್ಟಿ ತಿಕ್ಕಿದ್ರ ಅಡ್ಗೆ ಮಾಡೋ ಮುಂದ ಬಂದು ತಾನು ಒಂದು ಕೈ ಹಾಕ್ತಾಳೆ. ಪುಟ್ಟೈತೆ ಆಮೇಲೆ ಬೆದಗಿದ್ದೆ. ಈ ಕಡೆ ಫೋನು, ನಾನು ಫೋನ್ ಇಟ್ಕೊಂಡಿದ್ದೀನ ಇಲ್ಲಿ ಪುಟ್ಟಿ ಐತಾ ಫ್ರೆಂಡ್ಸ್ ನೋಡ್ರಿ ಹೆಂಗ್ ಬಂದ್ ನಿಂತ. ನಾವ್ ಯಾವ ಚಿಕ್ಕ ಚಿಕ್ಕಿ ನಮ್ಮ ನಮ್ಮ ಅಕ್ಕನೇ ಇವತ್ತು ವಿಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಅಲ್ಲ ನಾವ್ಯಾ ಆ ಕಡೆ ಆಮೇಲೆ ಬಿದ್ದಿದ್ಯಾ ಆಮೇಲೆ ಬಿದ್ದು ದೊಡ್ಡ ಇದನ್ನ ಮಾಡಿ ಫ್ರೆಂಡ್ಸ್. ಒಂದ್ ನಿಮಿಷ ನಮ್ಮ ಅಕ್ಕನ ಆ ಕಡೆ ಕರ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ನಾವು ಬ್ಲಾಗ್. ಚಪಾತಿ ನಮ್ಮ ಅಕ್ಕ ಏನೋ ಚಪಾತಿ ಮಾಡುವಂತ ಹೇಳಿದ್ರಂತೆ, ಅದಕ್ಕೆ ಮಾಡ್ತಾರೆ ನಮ್ಮಮ್ಮ. ನೋಡ್ರಿ ಅಕ್ಕಿನೂ ಒಂದ್ ಕೈ ಹಾಕ್ಬೇಕಲ್ಲಿ. ಇಲ್ಲಿ ಅಡ್ಗೆ ಕಾರ್ಯಕ್ರಮ, ಅಲ್ಲಿ ಹೊರಗಡೆ ಟಿ ವಿ ಹಾಕೊಟ್ಟಿದ್ದೆ ಮ್ಯೂಟ್ ಮಾಡೀನಿ, ಅದಕ್ಕೆ ಆ ಥರ ಮಾಡ್ತಾ ಇರೋದು. ಚಪಾತಿ ನೋಡ್ರಿ ಹೆಂಗ ಉಬ್ಬ ಕುಂತೈತಿ. ಮಾ ನಿಮ್ ಜೊತೆ ಏನು ಜೋಡ ಸಾಂಬಾರ್ ಹುರುಳಿಕಾಳು ಆಲೂಗಡ್ಡೆ ಸಾಂಬಾರ್ ಗಿಡದ ಮಾಡ ನಮಗೆ. ಅಲ್ಲ ಫ್ರೆಂಡ್ಸು ನಾನು ಎಷ್ಟು ದೂರ ಇಟ್ಟಿದ್ದೀನಿ ನೋಡ್ರಿ ಇಲ್ಲಿ ಅಡ್ಗೆ ಕಾಳು.
ಊಟ ತಿನ್ನಲ್ಲ ನೀನು ತಿನ್ಸೋಬೇಡ ಪ್ಲೇಟ್ ಹಾಕೊಂತೀನಿ ಅದು ತೋರಿಸ್ತೀನಿ ಏನು ನಾನೇನಿಲ್ಲ ಕೆಡ್ಸಿ ಬಿಡ್ತೇನೆ ಹೆಂಗ್ ಚೂಡ್ತಾ ನೋಡ್ರಿ ನೋಡ್ರಿ ಈಕಿ ಪಾಪ ಅಂತ ಐತಿ ಫ್ರೆಂಡ್ಸ್ ನೋಡ್ರಿ ಈಗ ರೆಡಿ ಆದ್ಲು ನಮ್ಮ ನವಕ್ಕ ನಾಷ್ಟ ಮಾಡಿ ನೋಡ್ರಿ ಹೆಂಗ್ ಮಾಡ್ತಾಳ ಚಾಪಿ ಹಾಕ್ಬಿಡುವ ಚಾಪಿ ನೋಡ್ರಿ ನನ್ನ ಫ್ರೆಂಡ್ ಇಲ್ಲಿ ಕುಂತಾರ ಒಬ್ರು ಅಯ್ಯೋ 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 ಇಲ್ಲಿ ನಮ್ಮ ಫ್ರೆಂಡು ಅವ್ರ ಫ್ರೆಂಡಿಗೆ ಸೊಂಟನ ಇಲ್ಲ ಬಕ್ಕೊಂಡು ಕುಂದಿರ್ತೈತಿ ನಾವೆಂತಾರ ಕ್ಲೋಸ್ ಫ್ರೆಂಡು ನೋಡ್ರಿ ಈಗ ಅಷ್ಟೇ ಮುದ್ದಾಡೋದಿಲ್ಲ ಸಣ್ಣ ಪಾಪುನ ಮುದ್ದಾಡಕ್ಕೀಗ ಒಟ್ಟ ಹಸ್ತ ಹೆಂಗ್ ಮಾಡಕತ್ತ ಬಾ ಬಾ ಬೇಗ ಬಾಬಾ ಬೇಗ ಬೇಗ ಬಾ ಬಾ ಬಾಬಾ ಇಲ್ಲ ನಾನು ಚಪಾತಿ ಮಾಡಾಕತ್ತೀನಿ ಅರ್ಧಂಬರ್ಧ ಆಗೈತೆ ನೋಡ್ರಿ ಇದು ತಗ ಇಲ್ಲ ಐತ್ ನೋಡ್ ಇಲ್ಲ ಐತ್ ನೋಡಿ ತಿಕ್ಕಿಟ್ಟು ಬಿಸಿ ಬೆಳೈತೆ ಹ್ಞೂ ಬೆಳಗ್ಗೆ ಅದು ಉಟ್ಲೆ ಫಸ್ಟ್ ಅದೇ ಕೆಲಸ ಸಾಂಬಾರು ಹಾಲು ಬಿಸಿ ಮಾಡೋದ ನನ್ನ ಕೆಲಸ ಹೂವು ಈಕೆ ಹಂಚಿನ ಹತ್ರ ಬರ್ತಾವ ಹೂವು ಇನ್ನೊಂದು ಸ್ವಲ್ಪ ಜಸ್ಟ್ ಮಿಸ್ ನೋಡ ನಮಿತ ಸ್ವಲ್ಪ ಅಕ್ಕ ಮತ್ತೆ ಬೇಕಂದ್ರೆ ಅಕ್ಕ ಅಂತಿ ಒಂದ್ಸ್ವಲ್ಪ ಗಟ್ಟಿನ ಆತದ ಸಾಂಬಾರ್ ನೀನು ಪುಟಾಣಿ ಹಾಕಿದ್ನಲ್ಲ ಹಂಗಾಗಿ ಗಟ್ಟಿ ಆಗೈತಿ ಬರೀ ಕೊಬ್ಬರಿ ಹಾಕಿದ್ನೆ ಅಂದ್ರೆ ಇವಾಗ ನಾನು ನಮ್ಮಕ್ಕ ತಿಂದ್ರೆ ತಿನ್ಸ್ಬಿಡ್ತೀನಿ ನಡಿ ನಡಿ ಬನ್ನಿ ನೋಡ್ರಿ ಈಗ ಈ ಮೇಡಮ್ ಅವ್ರಿಗೆ ಸಕ್ರಿ ಗುಂಡಿಗೆ ತಿನ್ಸ್ಬೇಕು ನಮ್ಮಮ್ಮ ತಿನ್ಸ್ಬಿಡ್ಲಿ ಒಂದು ಕತ್ಲೆ ಬರ್ತೈತಿ ನಮ್ಮ ಅಪ್ಪ ಬಂದರು ಸ್ನಾನ ಮಾಡಿಕೊಂಡು ನಿಮ್ಮಪ್ಪ ನೋಡು ಆತು ಆತು ಹೆಂಗೈತಿ ಆತು ಫ್ರೆಂಡ್ಸ್ ನಾವು ಮತ್ತೆ ಸಿಗ್ತೀವಿ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೆಂಗೈತೆ ನಮ್ಮ ಅಮ್ಮ ಯಾಕೆ ತಿನ್ನಕತ್ತ ನೀ ತಿನ್ ಇಟ್ಟಿನೀಗ ಸ್ಲೋ ಹಾಕಿ ತಿನ್ನೋದು ನೋಡಲ್ಲ ಬಾಯ್ ಆಡ್ಸೋದು ಎಷ್ಟು ಲಗು ಲಗು ಓವಾ ಹ್ಞೂ ತಿನ್ನ ತಂಗ ತಿನ್ನಿಸ್ತಾ ತಿನ್ನ ಹಂಗನ ನಮ್ಮಿ ಬಾಯಾಗಾಯ್ ತಿನ್ನೋ ಬಾಯಾಗಿದ್ರೆ ತೆಗೆದಿಲ್ಲ ಅಕ್ಕಿ ನಿಧಾನವಾಗಿ ತಿನ್ನಿಸ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಮ್ಮ ಬ್ರಷ್ ಮಾಡ್ಕೊಂಡು ಬಂದ್ರು ನಮ್ಮ ನವಕ್ಕ ನೋಡ್ರಿ ನಮ್ಮ ಜೊತೆ ತಿನ್ಲಿಲ್ಲ ಅವ್ರ ಅಪ್ಪನ ಗುಟ್ಟ ಒಂಚೂರು ತಿನ್ಲು ಈಗ ಅವ್ರ ಅವನ ಗುಟ್ಟ ಹೆಂಗ್ ತಿನ್ನಾಕೊತ ನೋಡ್ರಿ ಹೆಂಗಾಗಿತ್ತು ಟೇಸ್ಟ್ ಕಾಂಬಿನೇಷನ್ ನಾವೇ ಚೆನ್ನಾಗಿತ್ತು ಸೂಪರ ಏನಮ್ಮ ಹೆಂಗೈತೆ ಹೇಳು ಹೆಂಗೈತೆ ಹೇಳು ನೀನು ಹಂಗೆ ಮಾಡ್ರೆ ಯಾರಿಗೂ ಗೊತ್ತಾಗಲ್ಲ ಹೇಳ್ಬೇಕು ಸೂಪರ್ ಅಂತ ಎತ್ತರೋ ಹಿಂಗೆ ಹೇಳ್ತಾ ನೋಡಿ ಸೂಪರ್ ಅಂತ ಸುಪ್ಪ ಹ್ಞೂ ಓಕೆ ಫ್ರೆಂಡ್ಸ್ ನಾವು ಮತ್ತೆ ಸಿಗ್ತೀವಿ